ಇನ್ನು ಸಂಸತ್ ಹೊಸ ಸಂಸತ್ ಭವನದ ಒಂದಷ್ಟು ವಿವಾದಗಳು ಸಹಜ ಸಿಬ್ಬಂದಿ ಡ್ರೆಸ್ ಕೋಡ್ ಈಗ ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನೂತನ ಸಂಸತ್ ಭವನದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮೊದಲ ಅಧಿವೇಶನ ನಡೆಯಲಿದೆ ಅದ್ದೂರಿಯಾಗಿ ನಿರ್ಮಿಸಿರುವ ಅಧಿವೇಶನಕ್ಕೆ ಸಕಲ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಇದರ ಬೆನ್ನಲ್ಲೇ ಸಂಸತ್ ಭವನದ ಸಿಬ್ಬಂದಿಗೆ ನೂತನ ಸಮವಸ್ತ್ರ ನೀಡುತ್ತಿರುವ ಕುರಿತು ಈಗ ಪ್ರತಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸುತ್ತಿವೆ ವಿವಾದ ಏಕೆ ಸಂಸತ್ ಭವನದ ಪರಿಚಾರಕರು ಪರಿಚಾರಕಿಯರು ಸೆಕ್ಯೂರಿಟಿ ಸಿಬ್ಬಂದಿ ವಾಹನಗಳ ಚಾಲಕರು ಮಾರ್ಷಲ್ಗಳು ಸೇರಿದಂತೆ ಹಲವು ಸಿಬ್ಬಂದಿಗೆ ಕೇಂದ್ರ ಸರ್ಕಾರವು ಕೆಂಪು ಕಂದು ಕಾಕಿ ಸೇರಿ ಹಲವು ಬಣ್ಣದ ವಿವಿಧ ಸಮವಸ್ತ್ರಗಳನ್ನು ನೀಡಲು ಮುಂದಾಗಿದೆ ಆದರೆ ಸಿಬ್ಬಂದಿಯ ಸಮವಸ್ತ್ರದ ಮೇಲೆ ಪಿಯ ಪಕ್ಷದ ಚಿಹ್ನೆಯಾದ ಕಮಲ ಎರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಸಂಸತ್ ಸಿಬ್ಬಂದಿ ಸಮವಸ್ತ್ರದ ಮೇಲೆ ಕಮಲದ ಚಿಹ್ನೆ ಏಕೆ ಮುದ್ರಿಸಲಾಗಿದೆ ರಾಷ್ಟ್ರೀಯ ಪ್ರಾಣಿ ಹುಲಿ ಅಥವಾ ರಾಷ್ಟ್ರೀಯ ಪಕ್ಷ ನವಿಲಿನ ಚಿಹ್ನೆ ಏಕಿಲ್ಲ ಅಂತ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಚೇತಕ ಮಾಣಿಕ್ ಕಂ ಟ್ಯಾಗೋರ್ ಪ್ರಶ್ನಿಸಿದ್ದಾರೆ ಕರೆಕ್ಟಾಗಿ ಕೇಳೋರೆ ಬಿ ಜೆ ಪಿ ಸಿಂಬಲ್ ಕಂಬಲ ಇಲ್ಲ ಅಂದರೆ ಇವ್ರದನ್ನು ಖ್ಯಾತಿ ಇರ್ತಿರ್ಲಿಲ್ಲ ಬಿ ಜೆ ಪಿ ಚಿಹ್ನೆ ಕೂಡ ಕಮಲ ಅವ್ರ ಬಟ್ಟೆ ಮೇಲೂ ಕಮಲ ಹಾಕಿದ್ರೆ ಏನು ಅನ್ಕೋಬೇಕು ಅವ್ರ ಬಿ ಜೆ ಪಿ ಕಾರ್ಯಕರ್ತರು ಅವರೆಲ್ಲ ಸಿಬ್ಬಂದಿಗಳ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅದು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಬಿ ಜೆ ಪಿಯವ್ರು ಅವ್ರು ಮಾಡೋದ್ಕೋ ಇವ್ರು ಆಡೋದ್ಕೋ ಬರೀ ಇವೇ ರಾಜಕಾರಣಗಳು ಹ್ಞೂ ಜನಗಳಿಗೇನು ಅದರಿಂದ ಯೂಸ್ ಇಲ್ಲ ಬಟ್ ನಿಮ್ಗೊಂದು ಸುದ್ದಿ ಅಷ್ಟೇ ಇನ್ನು ಮುಂದೆ